Thank you.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರದಂಡಿಕಾಯಾಗ ಪ್ರತಿದಿನ ನಡೆಯುವಂತೆ ದೇವಿಯ ಆಜ್ಞೆಯಂತೆ ಈ ಒಂದು ಅಮೃತೇಶ್ವರ ಸ್ವಾಮಿ ಸುತ್ರಾಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಮೈಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಬಂದಿದ್ದಾರೆ. ಇದು ವಿಶೇಷವಾಗಿ ಶರಣ ನವರಾತ್ರಿ ಅಂತ ಕರೀತಾರೆ. ನವರಾತ್ರಿ ಅಂದರೆ ಒಂಬತ್ತು ದಿನಗಳು, ವಿಶೇಷವಾಗಿ ಆಯಾ ಋತು ಕಾಲಕ್ಕೆ ಅನುಗುಣವಾಗಿ ಆಯಾ ದೇವತೆಗಳನ್ನು ಉಪವಾಸ ಮಾಡುವ ಕ್ರಮಕ್ಕೆ ಶರಣ ನವರಾತ್ರಿ ಅಂತ ಕರೀತಾರೆ. ಚೈತ್ರ ನವರಾತ್ರಿ ಅಂತೇಳಿ ಶ್ರೀರಾಮಚಂದ್ರ ಹುಟ್ಟುವ ಮುಂಚಿತವಾಗಿ ಒಂಬತ್ತು ದಿನಗಳ ಕಾಲ ಮಾಡುವಂತಹ ನವರಾತ್ರಿಗೆ ಚೈತ್ರ ನವರಾತ್ರಿ ಅಂತ ಕರೀತಾರೆ. ನಂತರ ಆಷಾಢ ನವರಾತ್ರಿ ಅಂತಾರೆ. ಆಷಾಢ ಮಾಸದಲ್ಲಿ ಒಂಬತ್ತು ದಿನಗಳು ಮಾಡುವ ಪೂಜೆಯನ್ನು ವಿಶೇಷವಾಗಿ ದೇವಿಯ ಪೂಜೆಯನ್ನು ಮಾಡ್ತಾರೆ, ಅದು ಆಷಾಢ ನವರಾತ್ರಿ. ಇದನ್ನು ಶರಣ ನವರಾತ್ರಿ ಅಂತ ಕರೀತಾರೆ. ಒಂಬತ್ತು ದಿನಗಳ ಕಾಲ ಆಶ್ವಿನ ಮಾಸದ ಪ್ರತಿಪತ್ತಿಯಿಂದ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಪ್ರತಿದಿನ ಆರಾಧನೆ ಮಾಡಿ ದೇವಿಯ ಚರಿತ್ರೆಯನ್ನು ಪಾರಾಯಣವನ್ನು ಮಾಡಿ ಚಂಡಿಕಾ ಹೋಮ ಯಾಗವನ್ನು ಮಾಡುವಂಥ ವಿಶೇಷವಾದಂಥ ದಿನಗಳು. ಮಾರ್ಗಶಿರ ನವರಾತ್ರಿ ಅಂತ ಕರೀತಾರೆ. ಮಾರ್ಗಶಿರ ಮಾಸಾನ ಮಾರ್ಗಶಿರ್ಷೋಸ್ಮಿ ಅಂತ ಒಂಬತ್ತು ದಿನಗಳು ವಿಶೇಷವಾಗಿ ಮಹಾವಿಷ್ಣುವನ್ನು ಪೂಜೆಯನ್ನು ಮಾಡುವಂಥ ಒಂಬತ್ತು ದಿನಗಳು ಮಾರ್ಗಶಿರ ನವರಾತ್ರಿ. ಮಾಘ ನವರಾತ್ರಿ ಅಂತೇಳಿ ರಾಜವಂಶಸ್ಥರುಗಳು ಅರಮನೆಗಳಲ್ಲಿ ಮಾಘ ಮಾಸಗಳಲ್ಲಿ ಒಂಬತ್ತು ದಿನಗಳು ಸೂರ್ಯನನ್ನು ಉಪಾಸನೆ ಮಾಡುತ್ತಾರೆ, ಅದು ಮಾಘ ನವರಾತ್ರಿ. ಹೀಗೆ ನಾವು ಪ್ರತಿ ವರ್ಷವೂ ಈ ಒಂದು ದೇವಸ್ಥಾನದ ಆವರಣದಲ್ಲಿ ದುರ್ಗಾ ಸಪ್ತಶತಿಯ ಪ್ರತಿದಿನ ಮಾಡಿದಂತಹ ಸಹಸ್ರ ಪಾರಾಯಣಗಳು ಅದರ ಸಂಪೂರ್ಣ ಫಲಪ್ರಾಪ್ತಿಗೋಸ್ಕರ ಈ ಒಂಬತ್ತು ದಿನಗಳು ಚಂಡಿಕಾ ಹೋಮವನ್ನು ಮಾಡ್ತಾರೆ. ಈಗಾಗಲೇ ಪ್ರಾತಃ ಕಾಲದಿಂದ ಗರ್ಭಗುಡಿಯಲ್ಲಿ ದೇವಿಯ ವಿಶೇಷವಾದಂಥ ಪಂಚಾಮೃತ ಅಭಿಷೇಕಗಳು, ನವಾವರಣ ಪೂಜೆಗಳು, ಶ್ರೀಚಕ್ರಾಂಚನೆ ಎಲ್ಲವನ್ನೂ ಸಹ ನಮಗೆ ವಿಶೇಷವಾಗಿ ಐತಾಳ್ ಗುರುಗಳವರು ಮಾಡಿಕೊಟ್ಟಿದ್ದಾರೆ. ಹೀಗೆ ನಾವು ಮಾಡತಕ್ಕಂಥ ಪೂಜೆಗಳಲ್ಲಿ ವಿಶೇಷವಾಗಿ ಈ ಶರನ್ನವರಾತ್ರಿ ಎಂಬ ಪೂಜೆಯನ್ನು ಪ್ರತಿದಿನ ಎಲ್ಲರ ಮನೆಯಲ್ಲೂ ತಾವುಗಳೆಲ್ಲ ಮಾಡಬೇಕು. ಆದರೆ ಯಜ್ಞ ಯಾಗ ಹೋಮ ಅನ್ನತಕ್ಕಂಥದ್ದನ್ನು ಸಾಮೂಹಿಕವಾಗಿ ಮಾಡುವುದರಿಂದ ನಾವು ಎಲ್ಲಿ ಸಾಮೂಹಿಕವಾಗಿ ಕಾರ್ಯಕ್ರಮ ನಡೆಯುತ್ತದೋ ಅಲ್ಲಿ ಭಾಗವಹಿಸಿದರೆ ಸಂಪೂರ್ಣ ಫಲ ಬರುತ್ತೆ ಅಂತ ಶಾಸ್ತ್ರದಲ್ಲಿದೆ. ಅದೇ ರೀತಿ ಇವತ್ತು ನವರಾತ್ರಿ ಪ್ರಾರಂಭವಾಗಿ ಮೊದಲನೇ ದಿನ ಶೈಲಪುತ್ರಿ ಅಂತೇಳಿ ಅವಳನ್ನ ಆವಾಹನೆ ಮತ್ತು ಪೂಜೆಗಳನ್ನು ಮಾಡಿ ಅವಳ ಚರಿತ್ರೆಗಳನ್ನು ಎಲ್ಲವನ್ನು ಸೇರ ಪೂಜಾದಿಗಳನ್ನು ಮಾಡಿ ಸುವಾಸಿನಿ ಪೂಜೆ, ದಂಪತಿ ಪೂಜೆ, ಕುಮಾರಿ ಪೂಜೆ ಎಲ್ಲವನ್ನು ಮಾಡುವ ಸಂಪ್ರದಾಯ ನಮ್ಮ ಭಾರತ ದೇಶದಲ್ಲಿದೆ. ದೇವಿಯ ಆರಾಧನೆಗೆ
विशेषवा कर्नाटक मैसूर विभाग चामुंडेश्वरी देवियन विशेषवा पूजे विजृंभणी रथोत्सव अंबारी देवियन कुछ बनी मंटप मेरवण संप्रदायवूर भारत देश अनेक राज्य तमने देवियों महत्व वेस्ट बेंगाल कलकत्ता करतर दुर्गा देवियों महोत्सव विशेषवा नड़ये नमने हेल नम कड़े गली गली बीदी बीदी गणेशन कूरती अदे रीति दुर्गा देवियन वेस्ट बंगाल बिहार राजस्थान दुर्गा पूजे विशेषवा आराधन अंत देवी महाकाली महालक्ष्मी महासरस्वती स्वरूपिणी आद जगत सृष्टि के मूल कारण अंत देवी अदर दुर्गा सप्तशती ऐनूर श्लोक अदर देवी महत्व यक्षस संहार लोक कल्याणक महाकाली महालक्ष्मी महासरस्वत यी अवतार आगते यादकोस्क देवी अवतार आगे विशेषवा तुम्हे शरणवरात्र उद्देश चरत्र ब्रह्मदेव मार्कंडेय विषय देवियों महत्व एनत विशेषवा चरत्र पुराण उपदेश अहंतवोमांतमोक्षयन्ते श्रुतिश्वरस्य देवन्ते